ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ವರ್ಷ ಅಂದರೆ 2022 ಕರ್ಕ ರಾಶಿ ಅಥವಾ ಕರ್ಕಾಟಕ ರಾಶಿ ಅಥವಾ ಕ್ಯಾನ್ಸರ್ ಈ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಗ್ರಹಗಳ ಸ್ಥಿತಿ ಹೇಗಿರುತ್ತೆ ನಿಮಗೆ ಈ ವರ್ಷ? ಗುರು 8-9 ಗೋಚರಿಸುವುದು, ಮತ್ತು ಶನಿ 7-8 ಅಂದರೆ ನಿಮಗೆ ಅಷ್ಟಮ ಶನಿಯ ಪ್ರಾರಂಭ ಆಗುತ್ತೆ ಮೇ ನಂತರ. ಮತ್ತು ಈ ರಾಹು ಕೇತುಗಳ ಮೂಮೆಂಟ್ ಏನಿದೆ, ರಾಹು 11-10 ಮತ್ತು ಕೇತು 5-4 ಗೋಚರಿಸುವನು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಅಷ್ಟೊಂದು ಫೇವರೇಬಲ್ ಆಗಿರಲ್ಲ ಶನಿ ಮತ್ತು ರಾಹು ಕೇತುಗಳ ಒಂದು ಗೋಚರ ಏನಿದೆ. ಆದರೆ ಗುರು ಅಂದರೆ ನಿಮಗೆ ಗುರುಬಲ ಅನ್ನೋದು ಬರುತ್ತೆ. ಗುರು 9 ಗೋಚರಿಸಲಿದ್ದಾನೆ ಏಪ್ರಿಲ್ ನಂತರ. ಸೊ ಓವರಾಲ್ ಈ ವರ್ಷ ಹೇಗಿರುತ್ತೆ ಅಂದರೆ ಚಾಲೆಂಜಸ್ ಸ್ಟಾರ್ಟಿಂಗಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅದು ಕೆಲಸದಲ್ಲಿ ವರ್ಕ್ಲೋಡ್ ಅನ್ನೋದು ತುಂಬ ಹೆಚ್ಚಿರುತ್ತೆ. ಮತ್ತು ಸಪೋರ್ಟ್ ಏನಿದೆ, ಏನು ಸಪೋರ್ಟ್ ಬರಬೇಕೋ ಆ ಸಪೋರ್ಟು ಇರಲ್ಲ ಏಪ್ರಿಲ್ ನಂತರ. ಈ ಸಿಚುವೇಶನ್ ಅನ್ನೋದು ಬದಲಾವಣೆ ಆಗುತ್ತೆ. ಬಟ್ ಸ್ಪೀಡ್ ಏನಿದೆ ಅದು ಅಷ್ಟೊಂದು ಇರಲ್ಲ ಈ ವರ್ಷ, ಯಾಕಂದರೆ ಅಷ್ಟಮ ಶನಿ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾದರೂ ಅಬ್ಸ್ಟ್ರಕ್ಷನ್ ಅಬ್ಜೆಕ್ಷನ್ ಅನ್ನೋದು ತುಂಬ ಜಾಸ್ತಿ ಎದುರಿಸಬೇಕಾಗತ್ತೆ. ಅಂದರೆ ನೀವು ಈ ವರ್ಷ ಏನು ಅಂದರೆ ಹಾರ್ಡ್ ವರ್ಕ್ ಅನ್ನೋದು ಜಾಸ್ತಿ ಮಾಡಲೇಬೇಕು. ಮತ್ತು ಈ ಎಕ್ಸ್ಪೆಂಡಿಚರ್ ಏನಿದೆ ಸ್ವಲ್ಪ ಜಾಸ್ತಿ ಇರುತ್ತೆ ಫಸ್ಟ್ 3-4 ಅದಾದಮೇಲೆ ಹೆಲ್ತ್ ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ ಫಸ್ಟ್ ಈ ಜನವರಿಯಿಂದ ಏಪ್ರಿಲ್ವರೆಗೆ. ಶ್ವಾಸಕೋಶದ ತೊಂದರೆಗಳು ಉಂಟಾಗಬಹುದು. ಸೊ ಸ್ವಲ್ಪ ಹುಷಾರಾಗಿರಿ, ಊಟ ಚೆನ್ನಾಗಿ ಮಾಡಿ. ಆದರೆ ನಿಮಗೆ ಊಟ ಅನ್ನೋದೇನಿದೆ ಈ ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಅಷ್ಟೊಂದು ಟೈಮ್ ಟು ಟೈಮ್ ಫುಡ್ ಅನ್ನೋದೇನಿದೆ ಇದೆ ಅದು ಅವೈಲೇಬಲ್ ಇರಲ್ಲ. ಬೇಗ ಫೆಟೀಗ್ ಅಂತೀರಿ, ಟೈರ್ಡ್ ಆಗಿಬಿಡ್ತೀರ. ಅದು ಏನಾಗುತ್ತೆ ಅಂತಂದರೆ ನಿಮಗೆ ಟ್ರಾವೆಲ್ ಏನಿದೆ ವರ್ಕ್ ರಿಲೇಟೆಡ್ ಟ್ರಾವೆಲ್ ಜಾಸ್ತಿ ಇರುತ್ತೆ ಈ ವರ್ಷ. ಸೊ ಸ್ವಲ್ಪ ಕಾಳಜಿಯಿಂದ ಕಾಳಜಿ ವಹಿಸಿ ಇರಿ. ಮತ್ತು ಈ ಪ್ರಾಪರ್ಟಿ ಏನಾದರೂ ಬೈ ಮಾಡ್ಬೋದು ಈ ವರ್ಷ ನೀವು, ಮನೆಗಿನೇ ಹೊಸದು. ಸೊ ಓವರಾಲ್ ಹೇಳಬೇಕು ಅಂದರೆ ಪರವಾಗಿಲ್ಲ ಈ ವರ್ಷ, ಆದರೆ ಅಡೆತಡೆಗಳೇನಿದೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈಗ ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಫಸ್ಟ್ 2 ತುಂಬ ಹುಷಾರಾಗಿ ಇರಬೇಕು. ಓವರ್ ಈಟಿಂಗ್ ಮಾಡಬೇಡಿ, ಇದರಿಂದ ಹೊಟ್ಟೆ ತೊಂದರೆಗಳು ಜಾಸ್ತಿ ಆಗುತ್ತೆ. ಮತ್ತು ಫುಡ್ ಪಾಯ್ಸನಿಂಗ್ ಕೂಡ ಆಗುವ ಸಾಧ್ಯತೆಗಳು ತೋರಿಸ್ತಾ ಇದೆ. ಚಿಕ್ಕ ಪುಟ್ಟ ಸಮಸ್ಯೆ ಬಂದರೂ ಕೂಡ ಆರೋಗ್ಯದಲ್ಲಿ ಏರುಪೇರುಗಳಾದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೂಡ ಸಲಹೆಯನ್ನು ಪಡೆದು ಏನಾದರೂ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಇದೆ ಅದನ್ನು ಕಂಟಿನ್ಯೂ ಮಾಡಿ. ಕ್ರೋನಿಕ್ ಇಶ್ಯೂಸ್ ಇದ್ದಲ್ಲಿ ಅದು ಜಾಸ್ತಿ ಆಗ್ಬೋದು ಮೇ ನಂತರ. ಸೊ ಸ್ವಲ್ಪ ಕಾಳಜಿ ವಹಿಸಿ. ಕಾಲಿಗೆ ಏಟಾಗುವ ಸಂಭಾವನೆಗಳು ತೋರಿಸ್ತಾ ಇದೆ. ಸೊ ಸ್ವಲ್ಪ ಓಡಾಡಬೇಕಾದ್ರೆ ಹುಷಾರಾಗಿ ಇರಿ. ಅಕ್ಟೋಬರ್ ನಂತರ ಸ್ವಲ್ಪ ಹೆಲ್ತ್ ಏನಿದೆ ಸ್ವಲ್ಪ ಬೆಟರ್ ಆಗುತ್ತೆ. ಸೊ ಓವರಾಲ್ ಹೇಳಬೇಕು ಅಂದರೆ ಆ್ಯಾವ್ರೇಜ್ ಆಗಿರುತ್ತೆ ಈ ವರ್ಷ ಆರೋಗ್ಯದ ದೃಷ್ಟಿಯಿಂದ. ಈಗ ಕಾರ್ಯಕ್ಷೇತ್ರದಲ್ಲಿರೋರಿಗೆ ಮತ್ತು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂದರೆ, ಕಾರ್ಯಕ್ಷೇತ್ರದಲ್ಲಿರೋರಿಗೆ ವರ್ಕ್ಲೋಡ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅದಾದ ನಂತರ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನೋದನ್ನು ಕಾಣ್ತೀರ. ಮತ್ತು ಈ ಅವಮಾನ ಎಲ್ಲ ಅಪಮಾನ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಅಂದರೆ ನಿಮ್ಮ ಒಂದು ವಾಣಿಯ ಮೇಲೆ ನಿಮಗೆ ಕಂಟ್ರೋಲ್ ಅನ್ನೋದು ತುಂಬ ಇರಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ಮೋಸ ಹೋಗುವ ಸಂಭಾವನೆಗಳು ಕೂಡ ತೋರಿಸ್ತಾ ಇದೆ ಈ ವರ್ಷ. ಏನಂತಂದರೆ ಯಾರ ಮಾತನ್ನು ಫೇಸ್ ವ್ಯಾಲ್ಯೂ ಮೇಲೆ ತಗೋಬೇಡಿ, ಅಂದರೆ ಅವ್ರು ಏನು ಹೇಳ್ತಾರೋ ಅದೇ ನಿಜ ಅಂತ ನಂಬಬೇಡಿ. ಸ್ಪೆಷಲಿ ಕಾರ್ಯಕ್ಷೇತ್ರದಲ್ಲಿ ನೀವು ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ವೆರಿಫೈ ಮಾಡಿ ಅದಾದಮೇಲೆ ನಂಬಿ. ಈ ಟ್ರಾವೆಲ್ ಅನ್ನೋದು ಜಾಸ್ತಿ ಆಗಬಹುದು ಈ ವರ್ಷ, ಅದರಿಂದ ನೀವು ಸ್ವಲ್ಪ ಬೇಜಾರಾಗ್ತೀರ, ಅಂದರೆ ಡಿಸ್ಕಂಫರ್ಟ್ ಅನ್ನೋದನ್ನು ನೋಡ್ತೀರ. ಏಪ್ರಿಲ್ ನಂತರ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಕಾರ್ಯಕ್ಷೇತ್ರದಲ್ಲಿ. ಸ್ವಲ್ಪ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರ. ಆದರೆ ಈ ವರ್ಷ ಹಾರ್ಡ್ ವರ್ಕ್ ಅನ್ನೋದು ತುಂಬ ಮುಖ್ಯ, ಕಠಿಣ ಶ್ರಮ ನೀವು ಪಡಲೇಬೇಕು, ಇಲ್ಲ ಅಂತಂದರೆ ನಿಮಗೆ ರಿಸಲ್ಟ್ ಅನ್ನೋದು ಕಾಣಲ್ಲ ನೀವು. ಓಕೆ, ಸೊ ಫಸ್ಟ್ ಪಾರ್ಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ, ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ರಿಲೀಫ್ ಅನ್ನೋದನ್ನು ಕಾಣ್ತೀರ. ವ್ಯಾಪಾರಸ್ಥರಿಗೆ ಏನು ಅಂತಂದರೆ ಇನಿಷಿಯಲಿ ತುಂಬ ಅಡೆತಡೆಗಳು ಬರುತ್ತೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಜಗಳ ಆಗ್ಬೋದು, ಮನಸ್ತಪ್ಪಾಗ್ಬೋದು, ಇಲ್ಲ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೀವಿ, ಈ ಥರದ್ದೆಲ್ಲ ಸಮಸ್ಯೆಗಳು ಎದುರಾಗುತ್ತೆ. ಆದಷ್ಟು ಆರ್ಗ್ಯುಮೆಂಟ್ಸ್ ಏನಿದೆ ಅದನ್ನು ಅವಾಯ್ಡ್ ಮಾಡಿ.
ಮಾತನ್ನು ಪೂರ್ತಿಯಾಗಿ ಕೇಳಿ ಯೋಚನೆ ಮಾಡಿ ಅದಕ್ಕೆ ಸಮಾಧಾನವನ್ನು ನೀಡಿ, ಇಲ್ಲ ಅಂತಂದರೆ ಕಷ್ಟಕ್ಕೆ ಈಡಾಗ್ತೀರ. ಏಪ್ರಿಲ್ ಮೇ ನಂತರ ಏನಿದೆ ಸ್ವಲ್ಪ ನಿಮ್ಮ ಒಂದು ಸಮಯ, ಏಪ್ರಿಲ್ ಮತ್ತು ಮೇ ಈ ಶನಿ ಗೋಚಾರ ಆಗುವ ಮುನ್ನ ಈ ಟೈಮ್ ಏನಿದೆ ಒಂಥರ ತುಂಬ ಇಂಪಾರ್ಟೆಂಟ್ ಟೈಮು. ಇದರಲ್ಲಿ ಏನಾದರೂ ಈ ಕೀ ಡಿಸಿಷನ್ಸ್ ಇದ್ದಲ್ಲಿ ಅದನ್ನು ತಗೊಂಡು ಮುಂದೆ ಹೋಗಿ. ಓವರಾಲ್ ಹೇಳಬೇಕು ಅಂದರೆ ಪ್ರೋಗ್ರೆಸಿವ್ ಅಂತೀವಿ, ಇಟ್ಸ್ ಎ ಪ್ರೋಗ್ರೆಸಿವ್ ಇಯರ್ ಫಾರ್ ಯು. ಅವಕಾಶಗಳು ಜಾಸ್ತಿ ಇರುತ್ತೆ, ಆದರೆ ಶ್ರಮ ಅನ್ನೋದು ಹೆಚ್ಚಿಗೆ ಪಡಬೇಕಾಗತ್ತೆ ಈ ವರ್ಷ ನೀವು. ಈಗ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಫೋಕಸ್ಡ್ ಆಗಿರಿ ಮತ್ತು ಓವರ್ ಕಾನ್ಫಿಡೆಂಟ್ ಆಗಿ ಇರಬೇಡಿ. ಯಾಕಂದರೆ ಫಸ್ಟ್ 3-4 ತಿಂಗಳಲ್ಲಿ ಸೋಲ್ ಅನ್ನೋದನ್ನು ನೀವು ನೋಡ್ತೀರ ಓವರ್ ಕಾನ್ಫಿಡೆಂಟ್ ಆಗಿ ಇದ್ದಲ್ಲಿ. ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಫಸ್ಟ್ 6 ತಿಂಗಳು, ಅದಾದ ನಂತರ ಸೆಕೆಂಡ್ 6 ತಿಂಗಳು ಏನಿದೆ ಚೆನ್ನಾಗೇ ಇರುತ್ತೆ ನಿಮಗೆ. ನಿಮ್ಗೆ ಏನೇನು ನೀವು ಏನು ಕೆಲಸ ಕೈಗಿಡಿತೀರೋ ಅದನ್ನು ಬೇಗ ಬೇಗ ಮುಗಿಸ್ತೀರ ಈ ವರ್ಷ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಏನಿದೆ ಜಾಸ್ತಿ ಆಗಿರಲಿ, ಆಮೇಲೆ ಹಿರಿಯರ ಸಲಹೆಯನ್ನು ಪಡೆದು ಮುಂದೆ ಹೋಗಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೋ ರೇಸ್ ಇರ್ಬೋದು, ಯಾವುದೋ ಥರ ಕಾಂಪಿಟೇಷನ್ ಇರ್ಬೋದು, ಅದರಲ್ಲಿ ಜಯ ಕೂಡ ನೀವು ಈ ವರ್ಷ ಕಾಣ್ತೀರ. ಸ್ಪೆಸಿಫಿಕಲಿ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಫ್ರೇಮಲ್ಲಿ ಅದು ಜಾಸ್ತಿ ಇರುತ್ತೆ. ಓವರಾಲ್ ಓಕೆ, ಸ್ಟಾರ್ಟಿಂಗ್ ಸ್ಲೋ ಇರುತ್ತೆ, ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ರಿಲೀಫ್ ಅನ್ನೋದು ಸಿಗುತ್ತೆ. ಫೋಕಸ್ಡ್ ಆಗಿರಿ, ಓವರ್ ಕಾನ್ಫಿಡೆಂಟ್ ಆಗಿ ಇರಬೇಡಿ. ಈಗ ಆದಾಯದ ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಏಪ್ರಿಲಿಂದ ಜೂನ್ ಈ ಟೈಮ್ ಏನಿದೆ ಇದು ಒಳ್ಳೆಯದು. ಸ್ಟಾರ್ಟಿಂಗ್ ಫಸ್ಟ್ 3 ತಿಂಗಳು ಏನಿದೆ ಸ್ವಲ್ಪ ಖರ್ಚುಗಳು ಜಾಸ್ತಿ. ಸೊ ಏಪ್ರಿಲಿಂದ ಈ ಜೂನ್ ಟೈಮ್ ಫ್ರೇಮಲ್ಲಿ ಸಡನ್ ಅಂದರೆ ಅನಿರೀಕ್ಷಿತ ಧನಲಾಭ ಅಂತ ಹೇಳ್ತೀವಿ, ಇದು ಕೂಡ ಆಗ್ಬೋದು ಸ್ವಲ್ಪ ಮಟ್ಟಿಗೆ. ಮೇಯಿಂದ ಜುಲೈ ಸ್ವಲ್ಪ ಸ್ಪೆಕ್ಯುಲೇಷನ್, ಈ ಶೇರ್ ಟ್ರೇಡಿಂಗ್ ಈ ಥರ ಏನಾದರೂ ಆ್ಯಕ್ಟಿವಿಟಿ ಇದ್ದಲ್ಲಿ ನಿಮಗೆ ಒಳ್ಳೆಯ ಲಾಭಗಳು ಕೂಡ ದೊರೆಯುತ್ತವೆ. ಎಕ್ಸ್ಪೆಂಡಿಚರ್ ಏನಿದೆ ಜೂನ್ ಆದ ನಂತರ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ನೋಡಿಕೊಳ್ಳಿ, ಸೆಪ್ಟೆಂಬರಿಂದ ನವಂಬರ್ವರೆಗೆ ಸ್ಪೆಕ್ಯುಲೇಷನ್ ಅನ್ನೋದನ್ನು ಆದಷ್ಟು ಕಮ್ಮಿ ಮಾಡಿ. ಲಾಸ್ ಆಗುತ್ತೆ, ಲಾಸ್ ಆಗಬಹುದು. ಓಕೆ, ಸೆಕೆಂಡ್ ಹಾಫ್ ಏನಿದೆ ಫಸ್ಟ್ ಹಾಫ್ಗಿಂತ ಆದಾಯದ ದೃಷ್ಟಿಯಿಂದ ಚೆನ್ನಾಗಿರುತ್ತೆ ನಿಮಗೆ. ಈಗ ಕುಟುಂಬ ಕ್ಷೇತ್ರದಲ್ಲಿ ಹೇಗಿರುತ್ತೆ ಅಂತಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ ನಿಮ್ಮ ಸಂಗಾತಿಯೊಡನೆ. ಫಸ್ಟ್ 3-4 ತಿಂಗಳು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಟ್ರಾವೆಲ್ ಅಂದರೆ ಕೆಲಸದಗೋಸ್ಕರ ನೀವು ಹೊರಗೆ ಹೋಗ್ತೀರಾ, ಮನೆಯಿಂದ ಹೊರಗೆ ಜಾಸ್ತಿ ಇರ್ತೀರಾ ಈ ವರ್ಷ. ವರ್ಕ್ ಲೋಡ್ ಜಾಸ್ತಿ ಆದರೆ ಮನೆ ಕಮ್ಮಿ ಬರೋದಾಗುತ್ತೆ. ಸೊ ಅದರಿಂದ ಈ ಮನಸ್ತಾಪಗಳೇನಿದೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಫಸ್ಟ್ 2-3 ತಿಂಗಳಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ಇರಲಿ. ಈ ಮೇ ಮತ್ತು ಆಗಸ್ಟ್ ಈ ಟೈಮಲ್ಲಿ ಏನಿದೆ ಅಂದರೆ ಕೇತು ನಿಮ್ಮ 4ನೇ ಮನೆಗೆ ಎಂಟರ್ ಆದಾಗ ಕಂಫರ್ಟ್ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಸ್ವಲ್ಪ ಕಾಳಜಿ ವಹಿಸಿ. ಅಕ್ಟೋಬರ್ ಮತ್ತು ನವಂಬರ್ ಈ ಟೈಮಲ್ಲಿ ಏನಿದೆ ಒಳ್ಳೊಳ್ಳೆ ಫ್ಯಾಮಿಲಿ ಫಂಕ್ಷನ್ನ ಅಟೆಂಡ್ ಮಾಡ್ತೀರಾ. ಸೊ ಸ್ವಲ್ಪ ಸೂಕ್ತ ಸಮಯ ಇರುತ್ತೆ ಅವಾಗ. ಓವರಾಲ್ ಹೇಳಬೇಕು ಅಂದರೆ ಸ್ಟಾರ್ಟಿಂಗ್ ಚಾಲೆಂಜಿಂಗ್ ಆಗಿರುತ್ತೆ, ಸ್ಲೋಲಿ ಇಂಪ್ರೂವ್ ಆಗಿಕೊಂಡು ಹೋಗುತ್ತೆ. ಕೆಲವು ಉಪಾಯಗಳಿದೆ, ಈ ಉಪಾಯಗಳನ್ನು ಮಾಡಿಕೊಳ್ಳಿ. ಅಷ್ಟಮ ಶನಿ ಪ್ರಾರಂಭವಾಗುತ್ತೆ ಈ ವರ್ಷ. ಸೊ ಹನುಮಾನ್ ಚಾಲೀಸಾದ ಪಠಣ ಏನಿದೆ ಅದನ್ನು ಮುಂದುವರಿಸಿ. ಗಣೇಶ ದ್ವಾದಶ ನಾಮ ಸ್ತೋತ್ರ ಇರುತ್ತೆ, ಅದನ್ನು ಅದರ ಪಾರಾಯಣ ಮಾಡಿ ಪ್ರತಿನಿತ್ಯ 11 ಬಾರಿ. ಓಕೆ, ಇದರಿಂದ ಏನಿದೆ ನಿಮಗೆ ಪೀಸ್ ಆಫ್ ಮೈಂಡ್ ಅನ್ನೋದು ಸಿಗುತ್ತೆ, ಮತ್ತು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಏನಿದೆ ಅದು ಕೂಡ ಒಳ್ಳೆಯದಾಗುತ್ತೆ. ಈಗ ನೀವು ಉಪವಾಸ ಮಾಡಬೇಕು ಅಂದಲ್ಲಿ ಈ ಸೋಮವಾರದಂದು ಉಪವಾಸ ಮಾಡಬಹುದು. ಈ ಹಿರಿಯರಿಗೆ ಸಹಾಯವನ್ನು ಮಾಡಿ, ಅದರಿಂದ ಕೂಡ ಇದು ಒಂದು ಒಳ್ಳೆಯ ಉಪಾಯ. ಅದರಿಂದ ಕೂಡ ಅವರು ನಿಮಗೆ ಹರಸಿದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ. ಈ ಗುರುವಾರದಂದು ನಾಯಿಗಳಿಗೆ ಊಟ ಹಾಕಿ, ರೊಟ್ಟಿ ಹಾಕ್ಬೋದು, ಇಲ್ಲ ವಾಟ್ ಎವರ್ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಹಾಕಿ. ಈಗ ದಾನ ಏನು ಮಾಡ್ಬೋದು ಅಂತಂದರೆ ಶನಿಯ ವಸ್ತುಗಳನ್ನು ದಾನ ಮಾಡಿ, ಅಂದರೆ ಲೆದರ್ ಐಟಮ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ಶೂಸ್ ಇರ್ಬೋದು, ಇದು ಈ ಥರದ ಐಟಮ್ಸ್ ಏನಿದೆ ಇದನ್ನು ಶನಿವಾರದಂದು ದಾನ ಮಾಡಿ. ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.